ರಾಮನಗರ ತಾಲೂಕು ಕೋಟಗಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ನಿನ್ನೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಶಾಸಕರಾದ ಇಕ್ಬಾಲ್ ಹುಸೇನ್, ಬಾಲಕೃಷ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ವೇಳೆ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಪಕ್ಷ ಜನರಿಗೆ ನೀಡಿದ ಭರವಸೆಗಳನ್ನು ಈಡೇರಿಸಿದೆ, ಲೋಕಸಭಾ ಚುನಾವಣೆಯಲ್ಲಿ ಜನರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವ ವಿಶ್ವಾಸವಿದೆ ಎಂದರು. ರಾಮನಗರ ಜನತೆ ಏನಾದ್ರು ಒಂದು ಮಾಡಿದ್ರು, ಕನಕಪುರಕ್ಕೆ ಒಂದು ಮಾಡಿದ್ರು, ಮಾಗಡಿಗೆ ಒಂದು ಮಾಡಿದ್ರು, ಈಗ ಶ್ರೀರಂಗಾ ಯೋಜನೆ ಯಾರು ಮಾಡಿದ್ರು, ಈಗ ಇದರಿಂದ ನೀರು ತಗೊಬಂದು ಸತ್ಯಕ್ಕೆ ಯಾರು ತಗೊಬಂದು ಎಲ್ಲ ಕಂಪ್ಲೀಟ್ ಏನೋ ಮಾಡಿದ್ರು ಕಾಂಗ್ರೆಸ್ ಮಾಡಿದ್ರು. ಮುಂದಕ್ಕೂ ಕೂಡ ಎಲ್ಲ ಮನೆಗೂ ಹಳ್ಳಿಗೂ ಬಡವರಿಗೆ ಸೈಟ್ ಹಂಚೋದು ಎಷ್ಟೇ ಕಷ್ಟ ಆಗಿದೆ, ಬಡವರಿಗೆ ಸೈಟ್ ಹಂಚೋದು, ಜಮೀನ್ ಹಂಚೋದು ಎಲ್ಲ ಕೆಲಸ ಮಾಡ್ತೀವಿ. ನಮ್ಮಲ್ಲಿ ವಿಶ್ವಾಸ ಇರಲಿ, ನಮ್ಮ ಕೋಟ. ಡಿಕೆ ಶಿವಕುಮಾರ್ ಮುಂದೆ ಸಿದ್ದರಾಮಯ್ಯ ಸರ್ಕಾರದ ಕೆಲಸದ ಮುಂದೆ ನಾವು ಗಾಳಿ ದೂರ ಹೋಗ್ತೀವಿ ಅನ್ನೋ ದೃಷ್ಟಿಯಿಂದ ಇವಾಗ ಏನ್ ಬೇಕಾದ್ರೂ ಒಂದಾಗಲಿ, ಜನ ತಗೊಳ್ಳ, ಜನ ಎಲ್ಲರೂ ತೀರ್ಮಾನ ಮಾಡಿ, ಅಧಿಕಾರಿಗಳಿಂದ ಹಿಡಿದು ನೌಕರರಿಂದ ಹಿಡಿದು ಎಲ್ರಿಗೂ ಏನಾದ್ರು ಒಂದು ರಕ್ಷಣೆ ಇತ್ತು ಅಂತಂದ್ರೆ ನಮ್ಮ ಕಾಂಗ್ರೆಸ್ ಪಾರ್ಟಿ.